ಸಾರ್ವಜನಿಕರ ಹಾಗೂ ರೈತರ ಕುಂದುಕೊರತೆಗಳನ್ನು ಆಲಿಸಲು ಚಳ್ಳಕೆರೆ ತಾಲೂಕಿನ ಬುಡ್ನಟ್ಟಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಜನಸಂಪರ್ಕ ಸಭೆ ಕಾರ್ಯಕ್ರಮದಲ್ಲಿ ಶಾಸಕ ಟಿ ರಘುಮೂರ್ತಿ ಪಾಲ್ಗೊಂಡು ಮಾತನಾಡಿದರು. ಪಂಚಾಯಿತಿ ಮಟ್ಟದ ಜನಸಂಪರ್ಕ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನೂರಾರು ಮಹಿಳೆಯರು ಮದ್ಯ ನಿಷೇಧ ಮಾಡುವಂತೆ ಒತ್ತಾಯ ಮಾಡಿದರು. ಇನ್ನು ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಸಾರ್ವಜನಿಕರು ಮನವಿ ಮಾಡಿದರು. ಅಲ್ಲ, ಈಗ ಎಷ್ಟು ಸಾಲು ಆಗಿದಾವೆ, ಎಷ್ಟು ಪೆಂಡಿಂಗ್ ಇದಾವೆ? ಈಗ ನೋಡಿ, ಈಗ ಸ್ವಲ್ಪ ಕೆ ಎಸ್ ಆರ್ ಟಿ ಸಿ ಇವ್ರು ಬಂದಿರಲಿ, ಅವರು ಡಿ ಸಿ ಅವರು ಇಲ್ಲ, ಬಸ್ಸಿನ ಸಮಸ್ಯೆ ಇಲ್ಲ ತಾನೆ ನಿಮ್ದು? ಹ್ಞೂ ಬಿಡ್ರಿ, ನೀವೆಲ್ಲ ಚಳ್ಳಕೆರೆ ಟೌನ್ ಆಗಿದ್ದಂಗೆ ಹೆಚ್ಚಿಗೆ. ಈಗ ಯಾವ್ಯಾವ ರೂಟ್ ಹೇಳಿದ್ದಲ್ಲ, ನಾನು ಹೇಳಿರೋವೆಷ್ಟು 11 ರೂಟ್ ಹೇಳಿದ್ದೀನಿ. ಒಂದು ಪ್ರಸ್ತುತ ಕಡೆಬಡಿ ನೋಡ್ರಿ, ಕಡೆಬಡಿಯಿಂದ ಚಳ್ಳಕೆರೆ ಬರುವ ಬಸ್ಸನ್ನು, ಎರಡನೇದು ಪರಶುರಾಮರ ಪ್ರಥಮ ದರ್ಜೆ ಕಾಲೇಜ್ ಹತ್ತಿರ ಸದರಿ ಮಾಗಿ ಸ್ಟಾಪ್ ಕೊಡ್ತಾ ಇದ್ದೀರಾ? ಕೊಡ್ತಾ ಇದ್ದೀರಾ. ನೆಕ್ಸ್ಟ್ ಪ್ರಸ್ತುತ ಚಳ್ಳಕೆರೆಯಿಂದ ದಾದೂರು ಮಾರ್ಗದಲ್ಲಿ ಕಾರ್ಯಕ್ರಮ ಬಸ್ಸನ್ನು ಕಡಲು ಬಂಡೆ ವೃಂದಾವನಹಳ್ಳಿ ಬಂದೇದು ಆಯ್ತು, ಸೂರ್ನಹಳ್ಳಿ ಬೊಂಬೆರಹಳ್ಳಿ ಒಡೆರಹಳ್ಳಿಗೆ ಬಸ್ ಮಾಡಬೇಕು. ಹಾಂ ಮಾಡಿ, ಪರಶುರಾಮರದಿಂದ ಹಿರಿಯೂರು ಮಾರ್ಗದಲ್ಲೇ ಬಸ್ ಪರಶುರಾಮಪುರ ಸೇವಾ ಮಾರ್ಗದಲ್ಲಿ ಬಸ್ ಸೌಲಭ್ಯ ಮೂರು. ಹಾಂ, ಚಳ್ಳಕೆರೆಯಿಂದ ಕೊಟ್ಟಾರಲ್ಲಿ ಮಾಡ್ರಿ, ಇದು ಏನು ಪ್ರಾಬ್ಲಮ್ ಇದೆ ಪರಶುರಾಮಪುರ ಯಾಕೆ ಮಾಡ್ರಿ ವಿಲೇಜಲ್ಲಿ ಇರೋದು? ಪರಶುರಾಮಪುರದಿಂದ ಚಳ್ಳಕೆರೆ ಬೆಳಿಗ್ಗೆ 8-15 ಸಮಯದಲ್ಲಿ ಮಾಡಿದ್ದೀರಾ? ಹಿರಿಯೂರಿಂದ ಪರಶುರಾಮಪುರಕ್ಕೆ ಭಯ ರಂಗೇನಹಳ್ಳಿ ಗೊಲ್ಲತ್ತು ಬೆಳಗೆರೆ ಟಿ ಎನ್ ಕುಟ್ಟೆ ಮೌಳಾಪುರ ಮಾರ್ಗದಲ್ಲಿ ಬಸ್ ಹೋಗುತ್ತೆ. ಇದು ಮಾಡ್ಬೇಕು ಸಿದ್ದೇಶ್ವರ. ಹಾ, ರಾತ್ರಿ ಹೊತ್ತು ನಿಮ್ಮ ಬಸ್ಗಳೆಲ್ಲ ಹಂಗಿನಂಗೆ ಹೋಗ್ಬಿಡ್ತಾವ. ನಾವು ಬಸ್ ಸ್ಟ್ಯಾಂಡ್ ಏನು ಕಟ್ಸಿದ್ರು ಅಷ್ಟೇ, ನೀವು ಅದ್ರ ಬಗ್ಗೆ ಆಶಾಂತ ಹೋಗ್ಬೇಕು. ಎಲ್ಲ ಸೀದಾ ಹಂಗೆ ಹೋಗ್ತಾವಂತಾರೆ, ಒಳಗಡೆ ಪಾಪ ಅವ್ರು ಕುಂತಿರ್ತಾರೆ, ನಿದ್ದೆ ಮಾಡ್ತಿರ್ತಾರೆ, ಬರ್ತದ ಬಸ್ ಅಂತಂದ್ರೆ ಅವ್ರೆಲ್ಲ ಕೂತಿರ್ತಾರೆ, ಬಸ್ ಹಿಂಗೆ ಹೋಗ್ಬಿಟ್ರೆ ಹೆಂಗತ್ತೆ? ನೀವು ಯಾವ್ಯಾವ ಬಸ್ಗಳು ಹೋಗ್ತವೆ ಡೈರೆಕ್ಟ್, ಆ ಬಸ್ಗಳೆಲ್ಲ ಇದು ಮಾಡಿಬಿಟ್ಟು ನೀವು ಅಲ್ಲಿ ಬರೆದ್ಬಿಡ್ರಿ, ಆ ಡ್ರೈವರ್ಗಳಿಗೆ ಒಂದು ನೋಟಿಸ್ಗಳು ಕೊಡ್ರಿ, ಯಾವ ಡಿಪದಿಂದ ಬರಲಿ, ನಮ್ಮ ಚಳ್ಳಕೆರೆಯಲ್ಲಿ ಹೋಗಿದೆ. ಹೀಗೆ ಕುಂದುಕೊರತೆಗಳನ್ನು ಆಲಿಸಿ ಪರಿಹಾರ ಕಲ್ಪಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕ ಟಿ ರಘುಮೂರ್ತಿ ಸೂಚಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ನಿರ್ವಹಣಾ ಅಧಿಕಾರಿಯಾದ ಹೊನ್ನಯ್ಯ, ಪೊಲೀಸ್ ಉಪ ಅಧೀಕ್ಷಕರಾದ ರಾಜಣ್ಣ, ಪಿಎಸ್ಐಕೆ ಸತೀಶ್ ನಾಯ್ಕ್, ಬುಡ್ನಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಮಲತಾ, ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಮುಖಂಡರು ಮತ್ತು ಸಾರ್ವಜನಿಕರು, ಕಾರ್ಯಕರ್ತರು ಉಪಸ್ಥಿತರಿದ್ದರು.